சூப்பர் குறி அண்ணன் பண்ற அண்ணத்தம்மா கத்தங்கி நம்ம யாரும் லெக்க இல்ல சூப்பர் குறி நிம்மன் கூறி மாடி நிங்க நெஸ்லேபேக்கு அண்ணோ ஏமோ நம்ம எல்ல மனகின ரோடு காடு அங்கி வீதி மாலு பாலு நம்மதே எல்லாம் சிக்காக்கொண்டு கோபம் மக்கும் பைக் கொண்டோதரு அண்ணன் தம்மா கூறி 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 நக்பேக்கு நக்பேக்கு நக்தான இருப்பேக்கோ கூறி நீவு ஆத்மேலே நக்கொண்டே ஒப்பேக்கோ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಗುಂಡಿ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಇಲ್ಲೆಲ್ಲ ತುಂಬಾ ಇದಿರುವಂತದ್ದು. ಸೊ ಇಲ್ಲಿ ನೀವು ಬಂದು ನೋಡ್ತಾ ಇರ್ಬೋದು ಇಲ್ಲೆಲ್ಲ. ಸೊ ಈ ಬಸ್ ಸ್ಟ್ಯಾಂಡಲ್ಲೆಲ್ಲ ಅಷ್ಟೇ. ಸೊ ಯಾವುದು ಕೂಡ ಇಲ್ಲಿ ಕಸಗಿಸ ಹಾಕುವಂತದ್ದು ಒಂದು ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಒಂದ್ ನಿಮಿಷ ಕನ್ನಡ ಬರ್ತಾ ಕನ್ನಡ ಬರುತ್ತಾ ಸ್ವಲ್ಪ. ಸೊ ಇಲ್ಲಿ ನೀವು ನೋಡ್ಬೋದು ಈ ಚೇರ್ಗಳ ಮೇಲೆಲ್ಲ ಪಾಪ ಇಲ್ಲಿ ಬಟ್ಟೆ ಹಾಕಿರ್ತಾರೆ. ಇಲ್ಲಿ ಎಲ್ಲ ಹತ್ತಿರದಲ್ಲಿ ಇಡುವಂತದ್ದು ಪಾಪ ಏನಾದ್ರು ಮಾಡುವಂತದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಗಲೀಜಾಗಿದೆ ಏನು ಪಾಪ ಕುತ್ಕೊಳ್ಳಕ್ಕೆ ಜಾಗ ಇಲ್ಲ ಏನಿಲ್ಲ. ಸೊ ಈ ತರ ಆಗ್ಬಿಟ್ಟಿದೆ. ಆಮೇಲೆ ನೀವು ಪಾಪ ಬಸ್ಸು ಬರೋ ಟೈಮ್ಗೆ ಕರೆಕ್ಟ್ ಆಗಿ ಬಸ್ಸು ಬರೋ ಟೈಮಲ್ಲಿ ಬರಿಬೇಕು ಹೋಗಿ ಬಿಡಿ. ಸೊ ಬಸ್ಸು ಬರೋ ಟೈಮಲ್ಲಿ ಇಲ್ಲಿ ಗುಂಡಿಗಳು ಬಿದ್ದಿರುವಂತದ್ದು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಗುಂಡಿಗಳೆಲ್ಲ ಬಿದ್ದಿರುವಂತದ್ದು ನೀವು ನೋಡ್ಬೋದು. ಇಲ್ಲಿ ಎಷ್ಟು ಜಾಗದಲ್ಲಿ ಗುಂಡಿ ಬಿದ್ದಿದೆ ಏನು ಅಂತ ಎಲ್ಲ ನೋಡ್ಬೋದು ನೀವು. ಆಮೇಲೆ ಅಲ್ಲಿಂದ ಬರೋ ಜನಕ್ಕೆ ಪಾಪ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಸಿಗೋದಿಲ್ಲ. ಇಲ್ಲಿ ನೋಡ್ಬೋದು ನೀವು ಜಾಗ ಎಲ್ಲ ಸಿಗೋದೇ ಇಲ್ಲ ಸಂಪಿಗೆ. ಇಲ್ಲಿ ನೋಡ್ಬೋದು ಅಲ್ಲಿಂದ ನಡ್ಕೊಂಡು ಬಂದಾಗ ಇಲ್ಲಿ ಸಡನ್ ಆಗಿ ಕುತ್ಕೊಳ್ಳೋಕೆ ಈ ಜಾಗದಲ್ಲಿ ಜಾಗನೇ ಸಿಗೋದಿಲ್ಲ. ಪಾಪ ಕುತ್ಕೊಳಕ್ ಆಗೋದಿಲ್ಲ ಅವ್ರಿಗೆ, ತುಂಬಾ ಕಷ್ಟ ಇರುವಂತದ್ದು. ಆಮೇಲೆ ಇಲ್ಲಿ ನೋಡ್ಬೋದು ಒಂದು ಲೈಟ್ಗಳಿಲ್ಲ. ಇಲ್ಲಿ ಈ ಕಡೆ ಬನ್ನಿ ಮೇಡಮ್, ಆ ಕಡೆ ಬನ್ನಿ. ಯಾಕೆ ಅಡ್ಡ ಬರ್ತೀರಾ? ಇಲ್ಲಿ ನೋಡ್ಬೋದು ನೀವು ಲೈಟ್ಗಳಿಲ್ಲ ಏನಿಲ್ಲ, ಬಸ್ ಸ್ಟಾಪಲ್ಲಿ ಲೈಟ್ ಇಲ್ಲ ಏನಿಲ್ಲ. ಆಮೇಲೆ ಆ ಕಡೆಯಿಂದ ಬರುವಂತದ್ದು ಡಿವೈಡರ್ ಅಲ್ಲಿ ಬರುವಂತದ್ದು ಜಾಗ ಎಲ್ಲ. ಹಲೋ ಈ ಕಡೆ ಬನ್ನಿ ಮೇಡಮ್, ಹಲೋ ಹೋಗ್ಬಿಡಿ ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ. ಇಲ್ಲಿ ನೋಡ್ಬೋದು ನೀವು ಗುಂಡಿ ಹೆಂಗ್ ಬಂದಿದೆ ಏನು ಮೇಡಮ್, ಆ ಕಡೆ ಹೋಗ್ಬಿಡ್ರಿ. ಹಲೋ ಹಾ, ಸೊ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಹಿಂಗೆ ಆಗಿದೆ. ಇಲ್ಲಿ ಜಾಗ ಕುತ್ಕೊಳ್ಳೋಕೆ ಜಾಗ ಇಲ್ಲ ಏನಿಲ್ಲ. ಆಮೇಲೆ ಪಾಪ ಲಗೇಜ್ ತಗೊಂಡಾಗ ಎಲ್ಲ ಪಾಪ ಇಲ್ಲೆಲ್ಲ ಹೋಗ್ತಾ ಇರಬೇಕು. ಈ ಬ್ಯಾಗ್ ಯಾರ್ದಿದ್ದು? ಎಸ್ಕ್ಯೂಸ್ ಮೀ, ಬ್ಯಾಗ್ ನಿಂದ ಸ್ವಲ್ಪ ತಗೊಳ್ಳಿ. ನೀವು ನೋಡ್ಬೋದು ಇಲ್ಲಿ ಕೆಂಪು ಕಲರ್ ಬ್ಯಾಗ್ ಇಟ್ಟುವಂತ ಒಂದು ಜಾಗ ಕೂಡ ಅಷ್ಟೇ. ಎಷ್ಟು ಗಲೀಜಾಗಿದೆ ಏನು ಅಂತ ಎಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡಿ, ಒಂದು 10 ಜನ ಕುತ್ಕೊಳ್ಳಕ್ಕೆ ಅಂತ ಜಾಗ ಮಾಡಿದ್ದಾರೆ ಅಷ್ಟೇ, ಅದು ಬಿಟ್ಟು ಯಾವ್ದು ಬ್ಯಾಗ್ ಹಾಕ್ಬೇಕು. ಹಾ, ಈ ಬ್ಯಾಗ್ ಕೂಡ ಅಷ್ಟೇ ಪಾಪ, ಅಲ್ಲಿ 10 ಜನ ಕುತ್ಕೊಳಕ್ ಆಗೋದಿಲ್ಲ. ಈ ಬ್ಯಾಗ್ ಎಲ್ಲ ಯಾರು? ಹಾ, ಸೊ ಇಲ್ಲಿ ನೋಡ್ಬೋದು ಪಾಪ ತುಂಬಾ ಕಷ್ಟ ಆಗಿರುವಂತದ್ದು. ಆಮೇಲೆ ನೀವು ನೋಡ್ಬೋದು ಏನಾಯ್ತು ನ್ಯೂಸ್ ಅಲ್ವಾ, ನಾವ್ ಏನ್ ಮಾಡಿ. ಸೊ ಆಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಪ ಲೈಕ್ ನೋಡಿ ಧೂಳು ಹೆಂಗ್ ಕಟ್ಕೊಂಡಿದೆ ಅಂತ ನೋಡ್ಬೋದು ನೀವು. ಇಲ್ಲಿ ಧೂಳಿಗೆ ಪಾಪ ಬಸ್ಗೆ ತುಂಬಾ ಹೊತ್ತು ಕಾಯ್ತಾರೆ. ಆಮೇಲೆ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ಈ ಒಂದು ಮಳೆಗಾಲದಲ್ಲಿ. ಆಮೇಲೆ ಯಾವುದೋ ಒಂದು ಕೇರಳ ತೆಲುಗು ಎಫೆಕ್ಟ್ ಆಗಿರುವಂತದ್ದು ಮಳೆಯಲ್ಲಿ ತುಂಬಾ ಕಷ್ಟ ಕೂಡ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಯಾವ ತರ ಸ್ಟಿಕ್ಕರ್ ಹಚ್ಚಿ ಗಲೀಜ್ ಮಾಡ್ತಾ ಇದ್ದಾರೆ. ಈ ಕಡೆ ಬನ್ನಿ ಮೇಡಮ್, ಸ್ವಲ್ಪ ಇಕ್ಕ ಇಬ್ಬರು ಹೇಳಿ. ಇಲ್ಲಿ ನೋಡಿ ಸ್ಟಿಕ್ಕರ್ ಎಲ್ಲ ಹಚ್ಚಿಬಿಟ್ಟು ಹೆಂಗೆ ಗಲೀಜ್ ಮಾಡ್ತಾ ಇದ್ದಾರೆ ನಮ್ಮ ಬಸ್ ಸ್ಟಾಪ್ ಅಂತ ನೀವು ಕೂಡ ನೋಡ್ಬೋದು. ದೇವನಹಳ್ಳಿಗೆ ಏರ್ಪೋರ್ಟ್ ಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ನೋಡಿ. ಒನ್ ವೇ ಅಲ್ಲಿ ಹೋಗ್ತಾ ಇರೋ ಒಂದು ಗಾಡಿ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ತುಂಬಾ ಕಷ್ಟ. ಆ ಎಲೆಕ್ಟ್ರಿಕಲ್ ಕೆ ಇ ಬಿ ಇದಾರೆ, ಈ ಕಡೆ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ನೋಡಿ. ಕೆಇಬಿ ಎಲೆಕ್ಟ್ರಿಕಲ್ ಈ ಪೋಲ್ ಇದೆ, ಇಲ್ಲಿ ತುಂಬಾ ಕಷ್ಟ ಇದೆ ನೋಡಿ. ಆ ಪೋಲ್ ಅಲ್ಲಿ ಕರೆಂಟ್ ಇದಾಗ್ತಾ ಇದೆ ಇಲ್ಲಿ, ಇದು ಕೂಡ ನೀವು ನೋಡ್ಬೋದು. ಅಲ್ಲ ನಾವೇನು ನೀವು ಕೂತ್ಕೊಂಡ್ರೆ ನಾವೇನ್ ಮಾಡೋದು? ಆಯ್ತು ಹೋಗಿ. ಸೊ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಸ್ಟಿಕ್ಕರ್ಗಳೆಲ್ಲ ಅಂಟಿಸಿ ತಲೆ ಕೆಡಿಸ್ಕೊಂಡು ಪಾಪ ಜನ ಹೆಂಗ ಓಡಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಪಾಪ ತಲೆ ಮೇಲೆ ಕೈ ಇಟ್ಕೊಂಡು ಸರ್, ನೀವು ಎಲ್ಲಿಂದ ಬಂದ್ರಿ? ಏನಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಹೆಂಗಂದ್ರೆ ಹಂಗೆ ನಮ್ಮಂತವ್ರಿಗೆ ಮಾತಾಡುವಂತ ಮಾತುಗಳು ಇವ್ರ ಹತ್ರ ಕೇಳ್ಬೋದು ನೀವು. ನಾವು ಒಳ್ಳೇದ್ ಮಾಡಕ್ ಹೋದ್ರೆ ಅದೇ ಹೇಳದ್ನಲ್ಲ, ಒಳ್ಳೇದ್ ಮಾಡಕ್ ಹೋದ್ರೆ ನಮ್ಗೆ ಆಗ್ಬಿಟ್ಟಿರುವಂತದ್ದು. ಸೊ ಇಲ್ಲಿ ನೋಡ್ಬೋದು ನೀವು ಕಾಲ ಆಡಿಸೋ ಜಾಗದಲ್ಲಿ ಕೂಡ ಇಲ್ಲೆಲ್ಲ ಕಸ ಬಿದ್ದಿರುವಂತ ಕಾಲ್ ತೆಗಿದ್ರಿ ಮೇಡಮ್. ಜಪ್ತಿ ಕಡಿಮೆ ನೋಡಿ, ಇಲ್ಲಿ ಕಸ ಹೆಂಗ್ ಚೆಲ್ಲಿದ್ದಾರೆ ಏನು. ಎಲ್ಲಿ ಹೋಗ್ತೀರಾ? ಮಾಡಿ ಏನ್ ಗೊತ್ತಾ, ಆಕ್ಚುಲಿ ಮಾಡ್ತಾ ಇರ್ಬೇಕು. ಸೂಪರ್ ಕುರಿ.